निर्मत्योग्रववर्णवे निजमनोऽभीष्टं दिशामीति यः सम्यग् करेण विलसन्मन्थानमन्येन च रम्यं धामदन्महेशरजतद्ग्रामश्रियोऽलङ्कृतिः कर्मन्दीश्वरभक्तिवन्दनवशः प्रीतोऽस्तु कृष्णप्रभुः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रवं भंगरहितं अजडं विमलं सदानन्दतीर्थम् अतुलं भजे तापत्रया गुरु तापत्रयापहम् गुरुमखिलगुणज्ञं सद्गुणैकादिवासं शमदमपरिनिष्टं सत्त्वनिष्टं वरिष्ठम् सकल सोजन सिष्टं नित्य निर्धोद कष्टं हयमुख वदनिष्टं माम भजंत प्रपन्नाः अर्थकल्पित कल्पो यं प्रत्यर्थी गजकेसरी व्यास तीर्थ गुरुर्भूयात अस्मादिष्टार्थ सिद्धये दुर्वादित्वांतरवये सज्चने देवरेन्दवे श्री राघवेंद्र गुरुवे नमः कारुण्यसिन्धवे धरणीमण्डले ख्यातं धैर्यादिगुणबृह्मितं धिक्कृताशेषवाधीपं धीरसिंहगुरुं भजे प्रकटीकृतटीकोक्तिः मर्कटीकृतमायिराच्चकृताद्व्यास्तत्त्वज्ञमस्करीन्द्रकृपामयि आपादमौलिपर्यन्तं गुरूणाम् आकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः गुरुराजपदद्वन्द्ववारिचासक्तमानसान् सुबुधेशप्रियान् वन्दे मम विद्यागुरून् सदा श्रीगुरुभ्यो नमः हरिः ओम् ಕಲಿಯುಗದ ಕಲ್ಪದರು ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ಹಾಗೂ ವರ್ಧಂತಿಯ ಈ ಪರ್ವ ಕಾಲಗಳಲ್ಲಿ ನಾವು ಈ ಪರ್ವಕಾಲಗಳಲ್ಲಿ ಯಾವುದೇ ಪರ್ವಕಾಲದಲ್ಲಿ ಹೇಳುವಾಗ ವಿಶೇಷವಾದಂತಹ ಅನುಷ್ಠಾನವನ್ನು ವಿಶೇಷವಾದಂತಹ ಜಪತಪಾದಿಗಳನ್ನು ಪಾರಾಯಣಾದಿಗಳನ್ನು ಮಾಡಿದರೆ ಒಳ್ಳೆ ರೀತಿಯಾದಂತಹ ಪುಣ್ಯ ದೊರಕುತ್ತೆ ಅಂತ ಇದೂ ಕೂಡ ಒಂದು ವಿಶೇಷವಾದಂತಹ ಪರ್ವಕಾಲ ಈ ಪರ್ವಕಾಲದಲ್ಲಿ ನಾವು ಏ ಯಾವ ಯಾವ ಕಾರ್ಯಗಳನ್ನು ಕರ್ಮಗಳನ್ನು ಮಾಡ್ತೇವೋ ಅದು ಎರಡು ಪಟ್ಟಾದಂತಹ ಮೂರು ಪಟ್ಟಾದಂತಹ ಫಲಗಳನ್ನು ಕೊಡುತ್ತೆ ಅಂತ ಅದಕ್ಕೆ ನೋಡಿ ರಾಘವೇಂದ್ರ ಸ್ವಾಮಿಗಳು ಕೇವಲ ಹೊಟ್ಟೆಗಾಗಿ ಅಂದರೆ ಹೊಟ್ಟೆ ತುಂಬಿಸುವುದಕ್ಕಾಗಿಯೇನೇ ಇದ್ದವರಲ್ಲ ಅವರ ವರ್ಧಂತಿ ಮತ್ತು ಪಟ್ಟಾಭಿಷೇಕ ಮಹೋತ್ಸವದ ಮಧ್ಯಕಾಲಗಳಲ್ಲಿ ಹೊಟ್ಟೆ ಅಷ್ಟೇ ಅಲ್ಲದೇನೇ ತಲೆಗೂ ಕೂಡ ಅನೇಕ ವಿಚಾರಗಳನ್ನು ತುಂಬಿಸಲಿಕ್ಕಾಗಿಯೇ ಈ ಜ್ಞಾನ ಕಾರ್ಯಗಳನ್ನು ನಡೆಸುವ ಹಾಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಎಲ್ಲರಿಗೂ ಒಂದು ಪ್ರಶ್ನೆ ಏನು ಅಂತಂದರೆ ಸುಖ ಯಾವಾಗ ಸಿಗುತ್ತೆ ನಮಗೆ ಅನ್ನೋದು ಯಾಕೆ ಅಂತಂದರೆ ನೋಡಿ ನೆಮ್ಮದಿ ಇಲ್ಲದೇ ಇರುವಂತಹ ವ್ಯಕ್ತಿಯೇ ಇಲ್ಲ ಎಲ್ಲರಿಗೂ ಕೂಡ ಬೇಕಾದದ್ದು ನೆಮ್ಮದಿಯೇನೆ ಮನಸ್ಸು ಶಾಂತಿಗಾಗಿ ಕೇಳ್ಕೊತೇವೆ ಬೇಕಾ ಬೇಕೊಂದು ಆಗ ನಾವು ಕೃಷ್ಣನ ವಿಚಾರಗಳನ್ನು ನೆನೆಯಬೇಕು ಅಂತ ಹೇಳ್ತಾರೆ ಯಾರಿಗಾದರೂ ಕೂಡ ನೋಡಿ ನಮ್ಮಲ್ಲಿ ಒಂದು ಕ್ರಮ ಇದೆ ಏನು ಅಂತಂದರೆ ಸಂಸಾರದಲ್ಲಿ ಮುಳುಗಿದ್ದೇವೆ ಸಂಸ್ಕೃತದಲ್ಲಿ ಹೇಳುವಾಗ ಕೂಪ ಕೂಪಸ್ಥ ಮಂಡೂಕ ಅಂತ ಬಾವಿಯಲ್ಲಿರುವಂತಹ ಕಪ್ಪೆ ಎಷ್ಟು ಖುಷಿ ಪಡುತ್ತೆ ಅಂತಂದರೆ ಇದಕ್ಕಿಂತ ಬೇರೆ ಜಗತ್ತು ಯಾವುದೂ ಇಲ್ಲ ಅಂತ ತಿಳ್ಕೊಳ್ಳುತ್ತೆ ದೊಡ್ಡ ಜಗತ್ತು ಅಂತ ಬಾವಿಯಲ್ಲಿ ಮುಳುಗಿ ಮುಳುಗಿ ಅದು ಬಿದ್ದು ಎದ್ದೇಳುತ್ತಂತೆ ಅದೇ ಮಂಡು ಆ ಕೂ ಕಪ್ಪೆಗೆ ಗೊತ್ತಿಲ್ಲ ಜಗತ್ತು ಬೇರೆ ಇದೆ ಅನ್ನುವುದಂತಹ ವಿಚಾರ ಗೊತ್ತಿಲ್ಲ ಹಾಗೆ ನಾವು ಕೂಡ ಸಂಸಾರ ಎಂಬುವಂತಹ ಸಾಗರದಲ್ಲಿ ಮುಳುಗಿದ್ದೇವೆ ಅದರಿಂದ ಎದ್ದೇಳಿಕಾಗ್ತಾ ಇಲ್ಲ ನಮಗಿದೇ ದೊಡ್ಡ ಸುಖ ಅಂತ ತಿಳ್ಕೊಂಡಿದ್ದೇವೆ ಕೃಷ್ಣ ಹೇಳ್ತಾನೆ ನಿಮಗೆ ಈ ಸುಖ ದೊಡ್ಡದಲ್ಲ ಮತ್ತೊಂದು ದೊಡ್ಡ ಸುಖ ಇದೆ ಯಾವುದು ಅಂತಂದರೆ ಸಂಸಾರ ಸಾಗರ ದಾಟಿಸಿ ತನ್ನ ಲೋಕಕ್ಕೆ ಕರ್ಕೊಳ್ಳೋದೇ ದೊಡ್ಡ ಸುಖ ಅಂತ ಆ ಸುಖದ ಬಗ್ಗೆ ಸಂಸಾರದ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ ನೋಡಿ ಮನೆಯಲ್ಲಿ ನಮಗೊಂದು ಆಸೆ ಇರುತ್ತೆ ಏನು ಏನಾದರೂ ಒಂದು ಪದಾರ್ಥವನ್ನು ಮಾಡಿದಾಗ ವಿರಕ್ತಿ ಬರಬೇಕು ವಿರಕ್ತಿ ಬರಬೇಕು ಅನ್ನುವಾಗ ಹೇಗೆ ಗೊತ್ತಾ ನಿತ್ಯ ಮನೆಯಲ್ಲಿ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೇವೆ ಒಳ್ಳೆಯ ಡ್ರೈ ಫ್ರೂಟ್ಸ್ಗಳು ಹಾಕಿ ಕಡುಬು ಮಾಡಿರ್ತಾರೆ ಹಾಕಿದಂತಹ ಕಡುಬುಗಳನ್ನು ಒಂದು ಎರಡು ಹಾಕಿ ತಿಂತೇವೆ ಮೂರು ತಿಂತೇವೆ ನಾಲ್ಕನೇ ಸಲ ಕೇಳಲಿಕ್ಕೆ ಬಂದಾಗ ಬೇಡ ಅಂತ ಹೇಳ್ತೇವೆ ಯಾಕೆ ಬೇಡ ಅಂತ ಹೇಳ್ತೇವೆ ಅಂತಂದರೆ ಅದು ವೈರಾಗ್ಯದಿಂದ ಬೇಡ ಅಂತ ಹೇಳೋದಲ್ಲ ಮತ್ತು ಹೊಟ್ಟೆ ತುಂಬಿದೆ ತುಂಬಿದ ಹೊಟ್ಟೆಯಲ್ಲಿ ಮತ್ತೆ ಹಾಕ್ಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಕಡು ಬೇಡ ಅಂತ ಹೇಳ್ತೇವೆ ಹೊರತಾಗಿ ಅದು ವೈರಾಗ್ಯ ಅಲ್ಲ ಅಂತ ವೈರಾಗ್ಯ ಬೇಕು ಚೆನ್ನಾದಂತಹ ವೈರಾಗ್ಯ ಬರಬೇಕಾ ಕೃಷ್ಣನ ವಿಚಾರವನ್ನು ತಿಳಿರಿ ಅಂತ ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ ಗರುಡ ಪುರಾಣ ಅಂತಕ್ಷಣ ಯಾವುದೋ ರೀತಿಯಾದಂತಹ ಕಲ್ಪನೆ ನಮ್ಮ ತಲೆಗೆ ಬರುತ್ತೆ ಯಾಕೆ ಗರುಡ ಪುರಾಣವನ್ನು ಯಾವತ್ತಿಗೂ ಕೇಳಬಾರದು ಅನ್ನೋದು ಎಷ್ಟೋ ಜನಗಳ ಅದು ತಲೆಯಲ್ಲಿ ಹೋಗಿದೆ ಆದರೆ ವ್ಯಾಸರು ವೇದವ್ಯಾಸರು ಹೇಳುವಾಗ ಗರುಡ ಪುರಾಣವನ್ನು ಅದು ಮಹತ್ ಸಾತ್ವಿಕ ಪುರಾಣವನ್ನಾಗಿ ಅದನ್ನು ಕೊಂಡಾಡ್ತಾರೆ ಗರುಡ ಪುರಾಣದಲ್ಲಿರುವಂತಹ ವಿಚಾರದ ವಿಶೇಷತೆ ತುಂಬ ವಿಶೇಷವಾದದ್ದು ಅದನ್ನು ಚೆನ್ನಾಗಿ ತಿಳಿಬೇಕು ಅಂತ ಆ ಗರುಡ ಪುರಾಣದಲ್ಲಿ ಈ ಸಂಸಾರದಿಂದ ನೀವು ಹೊರಬರಬೇಕಾ ಆ ಗರುಡನಿಗೆ ಕೃಷ್ಣ ಹೇಳುವ ಮಾತು ಇದಕ್ಕೊಂದು ಉಪಾಯ ಇದೆ ಯಾವ ಉಪಾಯ ಗೊತ್ತಾ ನಾನು ಹೇಳ್ತೇನೆ ಆರು ವ್ಯಕ್ತಿಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದರೆ ಆ ವ್ಯಕ್ತಿಗಳನ್ನು ಚೆನ್ನಾಗಿ ತಿಳಿದುಕೊಂಡರೆ ಸಂಸಾರದಿಂದ ಹೊರಬರಲಿಕ್ಕೆ ಸಾಧ್ಯ ಅಂತೆ ಒಬ್ಬ ಕವಿ ಹೇಳ್ತಾನೆ ಜಗತ್ತಿನ ನೋಡಿ ನಮ್ಮ ಮನೆಯ ಮುಂದೆ ನೀರು ಹಾಕ್ತೇವೆ ತಳಿ ರಂಗೋಳಿ ಮಾಡುವ ನೀರು ಹಾಕ್ತೇವೆ ಆ ನೀರಿನ ಮೇಲೆ ನೀರು ಹಾಕಿದರೆ ಏನಾಗುತ್ತೆ ನೀರೇ ಇರುತ್ತೆ ಹೊರತಾಗಿ ನೀರು ಅದು ನಂದಿ ಹೋಗೋದಿಲ್ಲ ಆದರೆ ಕವಿಯ ಮಾತು ಹೀಗಿದೆ ಅತ್ಯಾಶ್ಚರ್ಯಂ ಇದಂ ಲೋಕೆ ವಾರಿನ ವಾರಿ ಶಿಷ್ಯತೆ ಅಂತ ವಾರಿ ಅಂದರೆ ನೀರು ಒಬ್ಬ ತುಂಬ ಆಶ್ಚರ್ಯವಾದಂತಹ ಘಟನೆ ಯಾವುದು ಅಂತಂದರೆ ನೀರಿನ ಮೇಲೆ ನೀರು ಹಾಕಿದರೆ ಆ ನೀರು ನಂದಿ ಹೋಗುತ್ತೆ ಅಂತ ಹೇಗೆ ಅನ್ನಲಿಕ್ಕಾಗಿ ಆ ಕವಿ ಹೇಳುವುದು ಅತ್ಯಾಶ್ಚರ್ಯಂ ಇದಂ ಲೋಕೆ ವಾರಿನ ವಾರಿ ಶಿಷ್ಯತೆ ಒಂದು ನೀರಿದೆ ಎಂತಹ ನೀರು ಅಂತಂದರೆ ಗುರುಪಾದೋದಕೇನೈವ ಭವಸಿಂಧು ವಿಶಿಷ್ಯತೆ ಅಂತ ನಿಮಗೇನಾದರೂ ಕೂಡ ಸಂಸಾರ ಸಾಗರದೆಂಬ ಸಾಗರ ದೊಡ್ಡ ನೀರು ಆ ನೀರಿನಿಂದ ಹೊರಬರಬೇಕಾ ಗುರುಗಳ ಪಾದೋದಕವನ್ನು ಪ್ರಾಶನ ಮಾಡಿ ಗುರುಗಳ ಪಾದೋದಕವನ್ನು ಶೇದಲಿ ಧರಿಸಿ ಈ ಸಂಸಾರವೆಂಬುವಂತಹ ಸಾಗರ ನೀರು ಅಕ್ಷದಲ್ಲಿ ಏನೇ ನಾಶ ಆಗಿ ಹೋಗುತ್ತೆ ಅಂತ ಕವಿ ಹೇಳಿದರೆ ಕೃಷ್ಣ ಹೇಳೋದು ಅದನ್ನೇ ಹೌದು ದೊಡ್ಡ ಸಂಸಾರ ಸಾಗರ ಹೊರ ಬರಬೇಕಾ ಆರನ್ನು ಸರಿಯಾಗಿ ತಿಳಿದುಕೋ ನಿನ್ನ ಆರನ್ನು ಸರಿಯಾಗಿ ತಿಳಿದರೆ ಐದರಿಂದ ಮುಕ್ತಿ ಹೋಗುತ್ತೆ ಅಂತ ಐದು ಅಂತಂದರೆ ಸಂಸ್ಕೃತ ಪಂಚತ್ವ ಅಂದರೆ ಸಾಯುವುದಕ್ಕೆ ಪಂಚತ್ವ ಅಂತ ಕರೀತಾರೆ ಪಂಚತ್ವಂ ಗತಃ ಸತ್ತು ಹೋದ ಅನ್ನಲಿಕ್ಕೆ ಪಂಚತ್ವ ಐದರಿಂದ ಹೊರ ಬರಬೇಕು ಅಂತಂದರೆ ಆರನ್ನು ಸರಿಯಾಗಿ ತಿಳಿಬೇಕಂತೆ ಆ ಗರುಡ ನೋಡಿ ಗರುಡ ನಮ್ಮ ಮೇಲೆ ಎಷ್ಟು ಅಭಿಮಾನ ಅಂತಂದರೆ ಗರುಡನ ಕೆಲಸ ವಿಷ ತೆಗೆಯುವಂತಹ ಕೆಲಸ ನಾವೆಲ್ಲ ವಿಷವನ್ನು ಹಾಕುವ ವ್ಯಕ್ತಿಗಳು ಗರುಡ ತನಗೇನೂ ಬೇಕಾಗಿಲ್ಲ ವೇದಾಭಿಮಾನಿ ದೇವತೆ ನಿತ್ಯದಲ್ಲಿಯೂ ಕೂಡ ತನ್ನ ರೆಕ್ಕೆಗಳಿಂದ ವೇದಗಳನ್ನು ಹೇಳುವಂತಹ ಸ್ವಾಮಿ ಆದರೂ ಕೂಡ ಮನುಷ್ಯರ ಸಲುವಾಗಿ ಕೇಳ್ತಾನಂತೆ ಆ ಸಂಸಾರ ಸಾಗರದಿಂದ ಹೇಗೆ ಹೊರಬರಬೇಕು ಆ ವ್ಯಕ್ತಿಗಳ ಉದ್ಧಾರ ಹೇಗೆ ಅನ್ನುವಾಗ ಕೃಷ್ಣ ಹೇಳ್ತಾನೆ ಆರು ಪದಾರ್ಥಗಳು ಇವೆ ಎಲ್ಲೂ ಇಲ್ಲ ನಮ್ಮ ಕಣ್ಣ ಮುಂದೆ ಇವೆ ಆ ಪದಾರ್ಥಗಳು ಸರಿಯಾಗಿ ಆ ಪದಾರ್ಥಗಳನ್ನು ಚಿಂತನೆ ಮಾಡಿದರೆ ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಚಿಂತನೆ ಮಾಡಿದರೆ ಸಾಕು ಈ ಸಂಸಾರ ಸಾಗರ ದೂರ ಆಗುತ್ತೆ ಅಂತ ಯಾವುದು ಅನ್ನುವಾಗ ಕೃಷ್ಣ ಹೇಳ್ತಾನೆ ನೋಡಿ ಆರು ಪದಾರ್ಥಗಳು ಹೀಗಿವೆ ಮೊದಲನೆಯದೇ ವಿಷ್ಣು ವಿಷ್ಣು ಏಕಾದಶಿ ಗಂಗಾ ತುಳಸಿ ವಿಪ್ರಧೇನವಹ ಅಂತ ಈ ಆರು ಜನರನ್ನು ಚೆನ್ನಾಗಿ ತಿಳಿಬೇಕು ಅಂತ ಮೊದಲನೆಯದು ವಿಷ್ಣು ಎಲ್ಲವ ಅದು ಹೇಗೆ ಕ್ರಮ ಕೃಷ್ಣ ಹೇಳುವಂತಹ ಮಾತು ಈ ಆರನ್ನು ವಿಷ್ಣುವನ್ನಾಗಿರ್ಬೋದು ಏಕಾದಶಿಯನ್ನು ಗಂಗೆ ತುಳಸಿ ಮತ್ತು ಬ್ರಾಹ್ಮಣರನ್ನು ಹಸುಗಳನ್ನು ಯಾರು ಚೆನ್ನಾಗಿ ನೋಡ್ಕೊತಾರೋ ಯಾರು ಚೆನ್ನಾಗಿ ಅದನ್ನು ಪರಿಪಾಲನೆ ಮಾಡ್ತಾರೋ ಅವರ ಸಂಸಾರದ ಸುಖ ಹೇಗಿರದೆಯೋ ಅದಕ್ಕಿಂತಲೂ ಹೆಚ್ಚಾದಂತಹ ಸುಖ ಕೃಷ್ಣ ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಅದನ್ನು ಈ ರೀತಿಯಾಗಿ ಕೂಡ ಚಿಂತನೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಯುತ್ಕ್ರಮದಲ್ಲಿ ಅಂದರೆ ಅದನ್ನು ಹೇಗೆ ಹೇಳಿದ್ದಂತಹ ವಿಷ್ಣು ಏಕಾದಶಿ ಗಂಗಾ ತುಳಸಿ ವಿಪ್ರಧೇನವಹ ಅಂತ ಹೇಳುವಾಗ ಯುತ್ಕ್ರಮದಲ್ಲಿ ಅಂದರೆ ಹಿಂದಿನಿಂದ ನಾವು ಚಿಂತನೆ ಮಾಡಿಕೊಂಡು ಹೋದರೆ ನಮಗೆ ಒಂದು ಕ್ಲಾ ಕ್ಲಾರಿಟಿಯಾದಂತಹ ಪಿಕ್ಚರ್ ಕಣ್ಣಿಗೆ ಸಿಗುತ್ತೆ ನೋಡಿ ಜಗತ್ತಿನಲ್ಲಿ ದೊಡ್ಡದಾದಂತಹ ಒಂದು ಘಾತ ಆಗ್ತಾಯಿದೆ ಯಾವುದು ಅಂತಂದರೆ ಹಸುಗಳ ಕೊಲುವಿಕೆ ತುಂಬ ನಿಂತಿದೆ ಆದರೂ ನಿಲ್ಲಬೇಕು ಅಂತ ಕೃಷ್ಣ ಹೇಳುವುದು ಮೊದಲಿಗೆ ಧೇನವಹ ಧೇನುಗಳನ್ನು ಹಸುಗಳನ್ನು ಸಂರಕ್ಷಣೆ ಮಾಡಿ ಅಂತ ಹೇಗೆ ಸಂರಕ್ಷಣೆ ಮಾಡಬೇಕು ಗೊತ್ತಾ ಹಸು ಹಸು ನಮಗೇನು ಕೊಟ್ಟಿದೆ ಅನ್ನುವಾಗ ನೋಡಿ ಹಸು ನಮಗೇನು ಕೊಟ್ಟಿಲ್ಲ ನಾವು ನೋಡುವಂತಹ ಜರ್ಸಿ ಹಸು ಆಗಿರ್ಬೋದು ಅಥವಾ ದೇಶೀಯ ಹಸುಗಳಾಗಿರ್ಬೋದು ಏನು ಕೊಟ್ಟಿಲ್ಲ ಹೇಳಿ ನಾವು ಕೊಡುವುದು ಒಂದು ಹುಲ್ಲಾದರೆ ನಮಗೆ ಕೊಡುವುದಂತಹದ್ದು ಅಮೃತ ತುಲ್ಯವಾದಂತಹ ಹಾಲು ಹಾಲಿನಿಂದ ಮೊಸರು ಮೊಸರಿನಿಂದ ತುಪ್ಪ ತುಪ್ಪ ಬೆಣ್ಣೆ ಬೆಣ್ಣೆಯಿಂದ ತುಪ್ಪ ಎಲ್ಲವೂ ಕೂಡ ನಾವು ತಿನ್ನಲಿಕ್ಕಾಗಿ ಹೊರತಾಗಿ ಹಸುವಿಗಾಗಿ ಯಾವುದೂ ಇಲ್ಲ ಆಯಿತು ಇಷ್ಟೇನಾ ಇಲ್ಲ ಸೈನ್ಸ್ ಮತ್ತೊಂದು ಹೇಳುತ್ತೆ ಯಾವುದು ಅಂತಂದರೆ ಹಸುವಿನ ರೋಮಗಳಲ್ಲಿ ಏನು ಹುಳ ಕೂತಿರ್ತಾವಲ್ಲ ಆ ಹುಳಗಳಿಂದಲೂ ಕೂಡ ನಮಗೆ ಬರುವಂತಹ ಬ್ಯಾಕ್ಟೀರಿಯಾಗಳು ಅಂದರೆ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕುವಂತಹ ಕೆಲಸ ಹಸುವಿನ ರೋಮದಲ್ಲಿದೆ ಅಷ್ಟೇನಾ ಇಲ್ಲ ಅದರ ಶಗಣಿಯಲ್ಲಿ ಅದರ ಮೂತ್ರದಲ್ಲಿಯೂ ಕೂಡ ವಿಶಿಷ್ಟವಾದಂತಹ ಪಾಸಿಟಿವ್ ಎನರ್ಜಿಗಳಿವೆ ಅಂತ ಹೇಳುತ್ತೆ ಹಾಗಾಗಿ ಹಸುವನ್ನು ಸಾಕಬೇಕು ಅಂತ ಇನ್ನೊಂದು ಇದೆ ನಾವು ನ ಅಷ್ಟೇ ಇಲ್ಲ ಶಾಸ್ತ್ರ ಹೇಳುತ್ತೆ ರಾಜರು ವಾದಿರಾಜರು ಒಂದು ಮಾತು ಹೇಳ್ತಾರೆ ಈಗಿನ ಜನಗಳಲ್ಲ ಆಗ ತುಂಬ ಭೂಮಿಗೆ ತೊಂದರೆ ಆಗಿತ್ತಂತೆ ತೊಂದರೆ ಆದಾಗ ಏನು ಮಾಡಬೇಕು ಭೂದೇವಿ ಕೇಳ್ಕೊಂಡು ತೊಂದರೆ ಆಗ್ತಾ ಇದೆ ಯಾರಾದರೂ ರಕ್ಷಣೆ ಮಾಡಿ ಅನ್ನುವಾಗ ಯಾರೂ ಕೇಳಲಿಲ್ಲ ಆಗ ಆ ಭೂದೇವಿಯನ್ನು ಒಂದು ಪ್ಲ್ಯಾನ್ ಮಾಡ್ತಾಳೆ ಎಂತಂದರೆ ನಾನು ಮನುಷ್ಯರ ರೂಪದಲ್ಲಿ ಹೋದರೆ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ ಮತ್ತು ಹಸುವಿನ ರೂಪದಲ್ಲಿ ಹೋದಲಂತೆ ಹಸುವಿನ ರೂಪದಲ್ಲಿ ಹೋಗಿ ಕೇಳ್ತಾ ಇದ್ದಾಳೆ ಸ್ವಾಮಿ ಭೂಭಾರ ಹರಣಕ್ಕಾಗಿ ನೀನು ಬರಬೇಕು ನನ್ನನ್ನು ಉದ್ಧಾರ ಮಾಡಬೇಕು ಅನ್ನುವಾಗ ನೋಡಿ ಹಸು ಇಡೀ ಜಗತ್ತನ್ನು ರಕ್ಷಣೆ ಮಾಡಿದ್ದು ಆದರೆ ಈಗಲೂ ಕೂಡ ಹಾಗೆ ಆವತ್ತಿನಿಂದ ಇವತ್ತಿನವರೆಗೆ ಹಸುಗಳು ಯಾವ ದೇಶದಲ್ಲಿದೆಯೋ ಹಸುಗಳು ಯಾವ ಊರಿನಲ್ಲಿದೆಯೋ ಹಸುಗಳು ಯಾರ ಮನೆಯಲ್ಲಿದೆಯೋ ಅವೆಲ್ಲವೂ ಕೂಡ ಸಮೃದ್ಧಿಯಾಗಿದೆ ಅಂತ ಹಾಗಾಗಿ ಧೇನವಹ ಹಸುಗಳನ್ನು ರಕ್ಷಣೆ ಮಾಡಬೇಕು ಅಂತ ಈಗಿನ ಹೇಗಿದೆ ಅಂತಂದರೆ ನಾವೊಂದು ಪ್ಲ್ಯಾನ್ ಇದೆ ಏನು ವಿಚಾರ ಅಂತಂದರೆ ನೋಡಿ ನಾವೇ ಚಿಂತನೆ ಮಾಡಬಹುದು ಮನೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮದುವೆಯೋ ಮುಂಜುವೆಯೋ ಏನಾದರೂ ಕಾರ್ಯಕ್ರಮ ಇದ್ದರೆ ನಾವು ಯಾರಿಗೆ ಇನ್ವಿಟೇಷನ್ ಮೊದಲು ಕೊಡ್ತೇವೆ ಇನ್ವಿಟೇಷನ್ ಕೊಡೋದು ಯಾರಿಗೆ ಅಂತಂದರೆ ಮೊದಲಿಗೆ ಕೊಡುವಂಥ ಇನ್ವಿಟೇಷನ್ ನಮಗೆ ಯಾರು ಉಪಕಾರ ಮಾಡ್ತಾರೋ ಯಾರಿಂದ ನಮಗೆ ಸಹಾಯ ಇದೆಯೋ ಅವರಿಗೆ ನಾವು ಇನ್ವಿಟೇಷನ್ ಕೊಡುವುದು ಸಿದ್ ಅದು ಲೋಕದಲ್ಲಿ ರೂಢಿಯಾಗಿದೆ ಆದರೆ ನಮ್ಮ ಪೇಜಾವರ ಶ್ರೀಗಳವರು ಇನ್ವಿಟೇಷನ್ ಕೊಟ್ಟಿದ್ದಾರೆ ಎಂಥವ್ರಿಗೆ ಗೊತ್ತಾ ಯಾರಿಂದ ಏನೂ ಉಪಯೋಗಿಲ್ಲ ಅಂತ ನಾವು ಯಾರನ್ನು ದೂರ ಮಾಡ್ತೇವೋ ಅಂಥವರನ್ನು ಇನ್ವಿಟೇಷನ್ ಕೊಟ್ಟು ಒಳಗೆ ಕರ್ಕೊತಿದ್ದಾರಂತೆ ಯಾವುದು ಅಂತ ನೋಡಿ ನೀರಾವರಕ್ಕೆ ಹೋದರೆ ಗೊತ್ತಾಗುತ್ತೆ ಎಷ್ಟು ಹಸುಗಳಿವೆ ಎಷ್ಟು ಹಸುಗಳಿವೆ ಇದ್ದ ಹಸುಗಳಲ್ಲಿ ಸೆವೆಂಟಿ ಪರ್ಸೆಂಟು ಹಾಲು ಕೊಡೋದೇ ಇರುವಂಥ ಹಸುಗಳೇ ಇವೆ ಅಲ್ಲಿ ಗೊಡ್ಡಾದಂಥ ಹಸುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಇದು ನಿಜವಾದಂತಹ ವಿರಕ್ತಿ ಅಂತ ಕೃಷ್ಣ ಹೇಳುವಂತಹ ಮಾತು ವಿರಕ್ತಿ ಹೇಗಿರಬೇಕು ಅಂತಂದರೆ ನಮಗೆ ಯಾರಿಂದ ಉಪಯೋಗ ನೋಡೋದಲ್ಲ ಉಪಯೋಗ ಇಲ್ಲದೇ ಅವರಿಗೆ ನಾವು ಏನು ಉಪಕಾರ ಮಾಡ್ತೀವಲ್ವ ಅದು ನಿಜವಾದಂತಹ ವೀರಗತಿ ನಿಜವಾದಂತಹ ಅವರಲ್ಲಿರುವಂತಹ ಪ್ರೇಮ ಅಂತ ನೋಡಿ ಹಸುಗಳಿವೆ ಸಾವಿರಾರು ಹಸುಗಳಿವೆ ಏನೂ ಉಪಯೋಗ ಇಲ್ಲದಂಥ ಹಸುಗಳು ಇವೆ ಇರುವಂಥ ಹಸುಗಳು ಇವೆ ಆದರೆ ಉಪಯೋಗ ಇಲ್ಲದೇ ಹಸು ಇರುವಂಥ ಹಸುಗಳನ್ನು ನಾವು ಏನು ಇದ್ದೇವೆ ಅಂತಂದರೆ ಕಾರ್ಖಾನೆ ಕಳಿಸ್ತಾ ಇದ್ದಾರೆ ಕಾರ್ಖಾನೆ ಅಂದರೆ ಅದನ್ನು ಕೊಲ್ಲುವುದಕ್ಕಾಗಿ ಸ್ವಾಮಿಗಳು ಅಂಥ ಹಸುಗಳನ್ನು ತಂದು ಸಾಕ್ತಾ ಇದ್ದಾರೆ ಯಾಕೆ ಅಂತಂದರೆ ಧೇನುಗಳು ಎಲ್ಲಿ ಸಮೃದ್ಧಿಯಾಗಿದೆಯೋ ಎಲ್ಲಿ ಅದರ ಮೂತ್ರ ಇದೆಯೋ ಎಲ್ಲಿ ಅದರ ಮಲ ಇದೆಯೋ ಅಲ್ಲಿ ಎಷ್ಟೋ ದೇವತೆಗಳು ದೇವತೆಗಳು ಅವೆಲ್ಲ ಬೇಡ ಬೇಡ ನಮಗೆ ಪಾಸಿಟಿವ್ ಎನರ್ಜಿ ಇದೆಯಂತೆ ಎಷ್ಟು ಪಾಸಿಟಿವ್ ಎನರ್ಜಿ ಅಂದರೆ ನೋಡಬೇಕಿದೆ ಮನೆಯ ಮುಂದೆ ಈಗಿನ ಕಾಲದಲ್ಲಿ ಮನೆ ಮುಂದೆ ಜಾಗವೇ ಇಲ್ಲ ಬೇರೆ ವಿಚಾರ ಇದ್ದ ಹಿಂದಿನ ಕಾಲದಲ್ಲಿ ನೋಡಿ ಮನೆಗೆ ಏನಾಗ್ತಿದ್ರು ಪೇಂಟ್ ಹಚ್ತಾ ಇದ್ದಿಲ್ಲ ಮತ್ತು ಶಗಣಿಯನ್ನೇ ತೆಗೆದು ಮನೆಗೆ ಸಾರಿಸ್ತಾ ಇದ್ದರು ಶಗಣಿಯಿಂದಲೇ ಪೇಂಟ್ಗಳನ್ನು ಮಾಡಿ ಹಚ್ತಾ ಇದ್ದರು ಯಾಕೆ ಮನೆ ಚೆಂದ ಕಾಣಲಿಕ್ಕಾಗಿ ಅಲ್ಲ ಮನೆಯ ಒಳಗಿರುವಂತಹ ಪ ನೆಗೆಟಿವ್ ಎನರ್ಜಿಗಳು ಹೊರಗೆ ಹೋಗಬೇಕು ಕೆಟ್ಟ ವಿಚಾರಗಳು ಹೊರಗೆ ಹೋಗಬೇಕು ಶುದ್ಧವಾದಂತಹ ದೈವೀ ಶಕ್ತಿ ಒಳಗೆ ಬರಬೇಕು ಅಂದಕ್ಕಾಗಿಯೇ ಗೋಮಯವನ್ನು ಬಳಸ್ತಾ ಇದ್ದರು ಇನ್ನೂ ಬೇಕಾ ಗೋಮೂತ್ರದಿಂದ ಏನೂ ಇಲ್ಲ ಎಲ್ಲ ರೀತಿಯಾದಂತಹ ಔಷಧಕ್ಕೆ ಪ್ರಧಾನ ಕಾರಣ ಗೋಮೂತ್ರ ಅಂತ ಈ ರೀತಿಯಾದಂತಹ ಹಸುಗಳನ್ನು ಎಲ್ಲಿ ರಕ್ಷಣೆ ಮಾಡ್ತಾರೋ ಅಲ್ಲಿ ಆ ದೇಶ ಆಗಿರ್ಬೋದು ಊರು ಮನೆ ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ ಅಂತ ಕೃಷ್ಣ ಹೇಳಿ ಮತ್ತೆ ಸ್ವಲ್ಪ ಹಿಂದೆ ಹೋಗ್ತಾನೆ ಯಾಕೆಂದರೆ ಕೃಷ್ಣ ಹೇಳುವುದು ಹಾಗೆ ಗೋ ಬ್ರಾಹ್ಮಣ ಹಿತಾಯಚ ಅಂತ ಎಲ್ಲಿ ಹಸುವಿಗೆ ರಕ್ಷಣೆ ಇದೆಯೋ ಎಲ್ಲಿ ಬ್ರಾಹ್ಮಣರಿಗೆ ರಕ್ಷಣೆ ಇದೆಯೋ ಅಲ್ಲಿ ನಾನು ಇರ್ತೇನೆ ಅಂತ ಹಸುವನ್ನು ರಕ್ಷಣೆ ಮಾಡಿದರೆ ಮುಕ್ತಿ ಸಿಗುತ್ತೆ ಅಂತ ಅದೇ ರೀತಿಯಾಗೇ ಬ್ರಾಹ್ಮಣರನ್ನು ಕೂಡ ರಕ್ಷಣೆ ಮಾಡಿ ಹಾಗಂತ ಬ್ರಾಹ್ಮಣರನ್ನು ಸಾಕಬೇಕು ಅಂತಲ್ಲ ಕೊಡುವಂತಹ ಮರ್ಯಾದೆಗಳನ್ನು ಚೆನ್ನಾಗಿ ಕೊಡಿ ಅಂತ ಯಾಕೆಂದರೆ ಕೃಷ್ಣ ಹೇಳುವುದು ಬ್ರಾಹ್ಮಣ ಮಮ ದೈವತ ಅಂತ ನಾವು ದೇವರನ್ನು ದೇವರು ಅಂತ ನಾವು ಹೋಗ್ತೇವೆ ಕೃಷ್ಣ ನಮ್ಮ ದೇವರು ಅಂತ ಹೇಳ್ತೇವೆ ಕೃಷ್ಣ ಯಾರಿಗೆ ದೇವರು ಅಂತ ಹೇಳಿದೆ ಗೊತ್ತಾ ಬ್ರಾಹ್ಮಣರು ಎಲ್ಲಿರ್ತಾರೋ ಅವರನ್ನು ದೇವತೆಗಳು ಅಂತ ಕೃಷ್ಣ ಹೇಳಿದ ಮಾತು ಹಾಗಾಗಿಯೇ ಬ್ರಾಹ್ಮಣರಿಗೆ ವಿಶೇಷವಾದಂತಹ ಆದ್ಯತೆ ಕೊಡಬೇಕು ಅಂತ ಹಾಗಂತ ಅವರಿಗೆ ಕರೆದು ಕೂಡಿಸುವುದಲ್ಲ ಒಂದು ಘಟನೆ ನಡೆದು ಹೋಗಿದೆ ಎಷ್ಟೋ ಜನಗಳಿಗೆ ಗೊತ್ತಾಗಿ ನಮ್ಮ ಎರಡು ತಲೆಮಾರುಗಳ ಹಿಂದೆ ಹೇಗಿತ್ತು ಅಂತಂದರೆ ಈ ದೇಸಾಯಿ ದೇಸಾಯಿ ಆಡಳಿತ ಆಗಿರ್ಬೋದು ಅಥವಾ ಕುಲಕರ್ಣಿಕ ಆಡಳಿತ ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಇನ್ನೂ ಎಷ್ಟೋ ಹೋಗಿವೆ ಮನೆಗಳು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು ಹೇಗೆ ಅಂದರೆ ಸುಮೃಷ್ಟಾನ್ನವಾಗಿ ಊಟಕ್ಕೆ ಹಾಕೋದು ಬ್ರಾಹ್ಮಣರಿಗೆ ಅದು ನಡೆದ ಘಟನೆ ಇದು ಒಂದು ಊರಿನ ತುದಿಯ ಭಾಗದಲ್ಲಿ ಕೆಲವು ಮಂದಿ ನಿಂದಿರೋದಂತೆ ಯಾಕೆ ಅಂತಂದರೆ ಯಾರಾದರೂ ಬ್ರಾಹ್ಮಣರು ಬರ್ತಾರಾ ಅಂತ ಬಂದ ಬ್ರಾಹ್ಮಣರನ್ನು ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ಊಟಕ್ಕೆ ಹಾಕೋದು ಕೈತುಂಬ ದಕ್ಷಿಣ ಕೊಡೋದು ಆಗಿನ ಕಾಲದಲ್ಲೇ ಕೈತುಂಬ ದಕ್ಷಿಣ ಕೊಡೋದು ಈ ಊರಿ ಈ ಮನೆಗೆ ಬಂದ ಉಂಡ ಬ್ರಾಹ್ಮಣ ಮತ್ತೊಂದು ಕಡೆ ಹೋಗಬೇಕು ಊರಿಂದ ಹೊರಗೆ ಹೋದಾಗ ಅವನಿಗೆ ಹೊಡೆದು ಕಸಗೊಂಡು ಮನೆಯಲ್ಲಿರಬೇಕು ಇದು ನಡೆದಂಥ ಘಟನೆ ಈಗೇನಾಗಿದೆ ಗೊತ್ತಾ ಅಂತಹ ದೇಸಾಯಿತ ಮನೆತನ ಆಗಿರ್ಬೋದು ಅಂತಹ ನಡೆಸಿದಂತಹ ಬ್ರಾಹ್ಮಣರೇ ಹೆಸರಿಲ್ಲಾರ್ದಾಗೇನೇ ಹಾಗೆ ಹೋಗಿದೆ ಅಷ್ಟು ಮನೆತೆಗಳು ಯಾಕೆ ಗೊತ್ತಾ ಬ್ರಾಹ್ಮಣರಿಗೆ ಕೃಷ್ಣ ಹೇಳುವುದು ಬ್ರಾಹ್ಮಣರ ಮನಸ್ಸು ನೊಂದರೆ ಸಾಕು ಅಂತ ಇಲ್ಲಿ ಬ್ರಾಹ್ಮಣ ಅಂತ ಜಾತಿ ಅನ್ನುವುದು ಒಂದಾದರೆ ಭಗವಂತನನ್ನು ಯಾರು ಚೆನ್ನಾಗಿ ತಿಳಿಬೇಕು ಅಂತ ಇರ್ತಾರಲ್ವ ಅವನೂ ಕೂಡ ಬ್ರಾಹ್ಮಣ ಅಂತ ಯಾರ ಮನಸ್ಸು ನಯಿಸಬಾರದು ಅಂತ ಹಾಗಾಗಿ ವಿಪ್ರಜೇನವಹ ವಿಪ್ರರಿಗೂ ಒಳ್ಳೆಯ ಸ್ಥಾನವನ್ನು ವಿಪ್ರರಿಗೂ ಬೇಕಾದಂತಹ ಮರ್ಯಾದೆಗಳನ್ನು ಕೊಡಬೇಕು ಅಂತ ಅಷ್ಟೇ ಕೃಷ್ಣ ಹೇಳ್ತಾನೆ ಯಾರಾದರೂ ಬ್ರಾಹ್ಮಣರ ಮನಸ್ಸು ನೊಂದರೆ ಬ್ರಾಹ್ಮಣರಿಗೆ ಏನಾದರೂ ವಿಷಯ ಮನಸ್ಸಿಗೆ ನೋ ನೋ ನೋವಾಗುವಂತಹ ಕೆಲಸವಾದರೂ ಕೂಡ ಏನಾಗುತ್ತೆ ಗೊತ್ತಾ ನಮ್ಮಲ್ಲಿದೆ ನಾವೇನಾದರೂ ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಇದು ನಮ್ದಲ್ಲ ನಮ್ಮ ಹಿರಿಯರು ಮಾಡಿದ್ದು ಅಂತ ನಾವು ಹೇಳ್ತೇವೆ ಹಿರಿಯರ ಪುಣ್ಯ ನಾವೀಗ ಚೆನ್ನಾಗಿದ್ದೇವೆ ಅಂತ ನಮ್ಮ ಮಕ್ಕಳು ಹಾಗೆ ಇರಬೇಕು ಅಂತಂದರೆ ನಾವು ಚೆನ್ನಾಗಿರಬೇಕು ಅಂತ ನಾವೇನಾದರೂ ಮಕ್ ಬಂದ ಬ್ರಾಹ್ಮಣರಿಗೋ ಹಸುಗಳಿಗೋ ತೊಂದರೆ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಮುಂದಿನ ನಮ್ಮ ಜನ್ರೇಷನ್ ಮಕ್ಕಳಾಗಿರ್ಬೋದು ಮೊಮ್ಮಕ್ಕಳಾಗಿರ್ಬೋದು ಸಂತಾನವೇ ಇಲ್ಲದೇ ಇದ್ದ ಹಾಗೆ ಆಗಿ ಹೋಗುವಂತಹ ಈಗ ಎಷ್ಟೋ ಆಗಿದೆ ಮಕ್ಕಳಿಲ್ಲ ಅಂತ ಹೇಳ್ತೇವೆ ಅಥವಾ ಮಕ್ಕಳಿದ್ದಾರೆ ಕೇವಲ ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳ್ತೇವೆ ಗಂಡು ಸಂತಾನ ಆಗಿದೆ ಮದುವೆ ಆಗಿಲ್ಲ ಅಂತ ಹೇಳ್ತೇವೆ ಇದು ದೊಡ್ಡ ಸಮಸ್ಯೆ ಯಾಕೆ ಒಂದು ಸಮಸ್ಯೆ ಅಂತಂದರೆ ನಾವು ಮಾಡಿದಂತಹ ಪಾಪ ಮಾಡಿದ ಪಾಪಕ್ಕೆ ಇದು ಗುರಿ ಆಗುತ್ತೆ ಅಂತ ಹಾಗಾಗಿ ಏನೇ ಯಾವತ್ತಿಯೂ ಕೂಡ ಬ್ರಾಹ್ಮಣರಿಗೆ ಪ್ರಾಧಾನ್ಯತೆ ಕೊಡು ಅಂತ ಕೃಷ್ಣ ಹೇಳ್ತಾನೆ ಇನ್ನು ತುಳಸಿ ನೋಡಿ ಕೃಷ್ಣ ನಾನು ಹೇಳಿದ್ದು ಯಾವುದೂ ಕೂಡ ಎಲ್ಲೋ ಪದಾರ್ಥಗಳಿಲ್ಲ ನಮ್ಮ ಕಣ್ಣ ಮುಂದೆ ಇದೆ ಇದು ದೈವೀ ಶಕ್ತಿ ಅನ್ನುವುದು ನಂಬುವುದು ಬೇರೆ ಒಂದು ವಿಚಾರ ಬೇಡ ನೀವು ನಾವೆ ನಾವೆಲ್ಲ ಏನು ಗೊತ್ತಾ ಈಗ ಸೈನ್ಸನ್ನು ನೋಡ್ತೇವೆ ಓ ಅವ್ರ ನಮ್ಮಲ್ಲಿದ್ದದ್ದನ್ನು ನಾವು ಕೇಳಿದ್ರೆ ನಾವು ನಂಬೋದಿಲ್ಲ ಯಾರಾದರೂ ಹೊರ ದೇಶದವರು ಬಂದು ಹೇಳಿದರೆ ಹಾಂ ಇದು ಇದು ಸತ್ಯ ಅಂತ ಒಪ್ತೇವೆ ಹಾಂ ನೋಡಿ ಉಡುಪಿಯಲ್ಲಿ ಒಂದು ಕ್ರಮ ಇತ್ತು ಅಂತ ಹೇಳ್ತಾರೆ ಏನು ಗೊತ್ತಾ ಸಪ್ತಾಹ ಅಂತ ಕಾರ್ಯಕ್ರಮ ಇದು ರಾಘ ಕೃಷ್ಣನ ಸಪ್ತೋತ್ಸವ ಮುಗಿದ ಮೇಲೆ ಒಬ್ಬ ವ್ಯಕ್ತಿ ಚೆನ್ನೈಯಿಂದ ಬರ್ತಾ ಇದ್ರಂತೆ ಹೇಗೆ ಇತ್ತು ಅಂತಂದರೆ ಸಪ್ತೋತ್ಸವ ಪ್ರತಿ ಪರ್ಯಾಯದಲ್ಲಿ ಕೂಡ ಸಪ್ತೋತ್ಸವ ಮಾಡಿಸೋದು ಸಪ್ತೋತ್ಸವ ಆದ ಮೇಲೆ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಅವರನ್ನು ಕರೆಕೊಂಡು ಅವರು ಇದ್ದ ಸ್ಥಳಕ್ಕೆ ಬ್ರಾಹ್ಮಣರ ಸಹಿತವಾಗಿ ಅವರನ್ನು ಬಿಟ್ಟು ಬರಬೇಕು ಆ ವ್ಯಕ್ತಿ ಏನು ಮಾಡ್ತಾಯಿದ್ದೆ ಗೊತ್ತಾ ಬ್ರಾಹ್ಮಣರು ತನ್ನ ಮನೆಗೆ ಆ ಇದ್ದ ಸ್ಥಳಕ್ಕೆ ಬರ್ತಾರೆ ಅಂದ್ಕೊಳ್ಳಲೇ ಬಿಳಿಯಾದಂತಹ ಬಟ್ಟೆಯನ್ನು ಹೊಸ್ತಿಲ ಕೆಳಗೆ ಹಾಕ್ತಿದ್ದಂತೆ ಎಲ್ಲ ಬ್ರಾಹ್ಮಣರು ಬಂದು ಹೋದ ಮೇಲೆ ಒಳಗೆ ಬ್ರಾಹ್ಮಣರು ಬಂದ ಮೇಲೆ ಆ ಗಂಟನ್ನು ಕಟ್ತಾ ಇದ್ದಂತೆ ಯಾಕೆ ಅಂತಂದರೆ ಬ್ರಾಹ್ಮಣರ ಪಾದಧೂಳಿ ಅಷ್ಟು ವಿಶೇಷ ಅಂತ ಇದು ನಡೆದ ಘಟನೆ ನಡೆಸಿದವರು ಎಷ್ಟೋ ನೋಡಿದವರು ಎಷ್ಟೋ ಜನ ಇದ್ದಾರೆ ಅಷ್ಟೇ ಅಲ್ಲ ಭಾಗವತದಲ್ಲಿಯೂ ಕೂಡ ಈ ಕತೆ ಬರುತ್ತೆ ಕೃಷ್ಣನಿಗೆ ತನ್ನ ಜನರು ಹೇಗಿದ್ದಾರೆ ಅಂತ ಪರೀಕ್ಷೆ ಮಾಡಬೇಕು ನಾರದರಿಗೆ ಹೇಳ್ತಾರೆ ಕೃಷ್ಣನಿಗೆ ಜ್ವರ ಬಂದಿದೆ ಅಂತ ಹೇಳಿ ಅಂತ ಹೋದಾಗ ನರ್ಮ್ ಎಲ್ಲರಿಗೂ ಹೇಳ್ತಾನೆ ಕೃಷ್ಣನಿಗೆ ಜ್ವರ ಬಂದಿದೆ ಕೃಷ್ಣನ ಜ್ವರ ಬಂದಿದೆ ಅಂತ ನಾರದ ಹೇಳ್ತಾನೆ ಆಗ ಕೆಲವರು ನಾರದರಿಗೆ ಬೈತಾರಂತೆ ಯಾಕೆ ಕೃಷ್ಣ ಎಷ್ಟೋ ವೈದ್ಯರಿದ್ದಾರೆ ಅಂದರೆ ಈಗಿನ ಕಾಲ ಡಾಕ್ಟರ್ಸ್ ಇದ್ದಾರೆ ತೋರಿಸ್ಕೋಬೋದಲ್ಲ ಕೃಷ್ಣನಿಗೆ ಹುಷಾರು ಮಾಡ್ಬೋದಲ್ಲ ಅಂತ ಹೇಳಿದಾಗ ನಾರದ್ಗೆ ಗೊತ್ತಾಯಿತು ಇದು ನಿಜವಾದಂತಹ ಭಕ್ತರಲ್ಲ ಅಂತ ಯಾರು ಭಕ್ತರು ಅಂತಂದರೆ ನರ್ಮದಾ ತೀರಕ್ಕೆ ಹೋಗ್ತಾನೆ ಹೋದ ಕೂಡಲೇ ಕೃಷ್ಣ ಹೇಳ್ತಾ ನಾ ನಾರದ ಹೇಳ್ತಾನಂತೆ ಎಲ್ಲಿಂದ ಬಂದು ದ್ವಾರಕೆಯಿಂದ ಬಂದಿದ್ದೇನೆ ಹೌದಾ ಸ್ವಾಮಿ ನಮ್ಮ ಕೃಷ್ಣ ಹೇಗಿದ್ದಾನೆ ಓ ನಿಮ್ಮ ಕೃಷ್ಣನ ಕೃಷ್ಣನಿಗೆ ಸಮಸ್ಯೆ ಆಗಿದೆ ಏನು ಸಮಸ್ಯೆ ಆಗಿದೆ ಜ್ವರ ಬಂದಿದೆ ಮತ್ತು ತಲೆನೋವು ಬಂದಿದೆ ಅದಕ್ಕೆ ವೈದ್ಯ ತೋರಿಸ್ತಿಲ್ವಾ ಎಲ್ಲ ಆಯಿತು ಆದರೂ ಕೂಡ ಪರಿಹಾರ ಆಗ್ತಿಲ್ಲ ಏನು ಬೇಕು ಅದು ಔಷಧ ನಿಮ್ಮಲ್ಲಿದೆ ಅಂತ ನೀವು ಕೊಡ್ತೀರಾ ಅಂತ ಕೇಳಿದ್ರಂತೆ ಏನು ಕೊಡಬೇಕು ಅಂತ ಕೇಳುವಾಗ ಏನು ಔಷಧ ಇಲ್ಲ ನಿಮ್ಮ ಏನು ಪಾದ ಧೂಳಿ ಇರುತ್ತಲ್ಲ ಅದು ಕೊಟ್ಟರೆ ಸಾಕಂತೆ ಕೃಷ್ಣನಿಗೆ ಕಡಿಮೆ ಆಗುತ್ತೆ ಅಷ್ಟೇನಾ ಅಂತ ಹೇಳಿದ್ರಂತೆ ಕೃಷ್ಣ ಹೇಳಿದ ಇವರೇನು ಕೊಡ್ತಾರೆ ಅಂದ ರಾತ್ರಿ ಆ ನಾರದ ರಾತ್ರಿ ಮಲಗಿದ ಬೆಳಗ್ಗೆ ಎದ್ದು ನೋಡುವಾಗ ಗಂಟು ಗಂಟು ತನ್ನ ಬಿಡಾರದ ಮುಂದೆ ಬಂದು ಬಿದ್ದಿತ್ತಂತೆ ನಾರದರಿಗೆ ಸ ಆಶ್ಚರ್ಯ ಆಯಿತು ನಾರದರು ನರ್ಮದಾ ತೀರ ಜನ ಕೇಳ್ತಾರಂತೆ ಸ್ವಾಮಿ ಎಲ್ಲ ಭಕ್ತರನ್ನು ಉದ್ದೇಶ ಹೇಳ್ತಾನೆ ಅಲ್ಲಪ್ಪ ಕೃಷ್ಣ ಸರ್ವೋತ್ತಮ ಅಂತ ಹೇಳ್ತೀರಾ ಪೂಜೆ ಮಾಡ್ತೀರಾ ಅಂಥವನಿಗೆ ನಿನ್ನ ಪಾದೂಳಿ ಹಚ್ಚಿದರೆ ನಿಂಗೆ ದೋ ದೋಷ ಬರಲ್ವಾ ನೀ ನರಕಕ್ಕೆ ಹೋಗಲ್ವಾ ಅನ್ನುವಾಗ ನೋಡಿ ಆದ ಉತ್ತರ ದೇಶದ ಭಕ್ತಿ ಹೇಗಿದೆ ಅಂತಂದರೆ ಅವ್ರು ಹೇಳುವುದು ನಾವು ನರಕಕ್ಕೆ ಹೋದರೂ ಕೂಡ ತೊಂದರೆ ಇಲ್ಲ ಕೃಷ್ಣನಿಗೆ ಆರೋಗ್ಯ ಸರಿಯಾಗಲಿ ಅಂತ ಯಾಕೆ ಅಂದರೆ ಅದು ಆ ಭಕ್ತಿ ಇರಬೇಕು ಅಂತ ಹಾಗಾಗಿ ಬ್ರಾಹ್ಮಣರು ಮನೆಗೆ ಬಂದು ಹೋದರೆ ಅವರ ಪಾದಧೂಳಿಯಿಂದ ಪುನೀತ ಆಗೋದು ಒಂದು ರೀತಿಯಾದರೆ ಸೈನ್ಸ್ ಪ್ರಕಾರವಾಗಿ ಯಾರೇ ವ್ಯಕ್ತಿ ಮನೆಗೆ ಬಂದು ಹೋದರೆ ಕರೋನಾ ಬರೋದಿಲ್ಲ ಮತ್ತು ಏನು ಬರುತ್ತೆ ಅಂತಂದರೆ ಅವರಿಂದ ಪಾಸಿಟಿವ್ ಎನರ್ಜಿಗಳು ಮನೆಗೆ ಬರುತ್ತೆ ಹಾಗಾಗಿ ಬ್ರಾಹ್ಮಣರನ್ನು ಬಂದ ಕೂಡಲೇ ಮನೆಯಲ್ಲಿ ಪಾದಪೂಜೆ ಮಾಡಿ ಅಂತ ಹೇಳ್ತಾರೆ ಇನ್ನು ತುಳಸಿ ನಿಜವಾಗಲೂ ಕೂಡ ತುಳಸಿಯಂತಹ ಸೂಕ್ಷ್ಮಜೀವಿ ಇನ್ನೊಂದು ಇಲ್ಲ ಅಂತ ಎಷ್ಟು ಸೂಕ್ಷ್ಮ ಜೀವಿ ಅಂತಂದರೆ ಎಷ್ಟು ಸೂಕ್ಷ್ಮಜೀವಿ ಅಂತಂದರೆ ನೋಡಿ ಮನೆಯಲ್ಲಿ ಏನಾದರೂ ಅವಘಡಗಳಾದರೆ ಅಥವಾ ಏನಾದರೂ ಮೈಲಿಗೆಯೋ ಇತ್ಯಾದಿಗಳು ಬಂದರೆ ಆ ತುಳಸಿ ಬೇಗ ಬಾಡಿ ಹೋಗುತ್ತೆ ಅಷ್ಟು ಸೂಕ್ಷ್ಮಜೀವಿ ಅಂತ ಹಾಗಾಗಿ ಏನೇ ತುಳಸಿಯನ್ನು ನಿತ್ಯದಲ್ಲಿಯೂ ಕೂಡ ಮನೆಯಲ್ಲಿ ಇಡಿ ಅಂತ ಇನ್ನು ಗಂಗೆಯನ್ನು ಗಂಗೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಹಿಂದೆ ಗಂಗೆ ಹೇಗಿತ್ತು ಈಗ ಗಂಗೆ ಹೇಗಿದೆ ಅಂತ ಯಾಕೆ ವಿಷ್ಣು ಪಾದೋಬ್ಜವ ಗಂಗಾ ವಿಷ್ಣುವಿನ ಪಾದದ ಜಲ ಗಂಗಾ ಹಾಗಾಗಿ ಗಂಗೆಯನ್ನು ತಲೆ ಮೇಲೆ ಹ ನಿತ್ಯದಲ್ಲಿಯೂ ಕೂಡ ಸ್ನಾನವನ್ನು ಮಾಡಬೇಕು ಅಂತ ಇನ್ನು ಇದು ವಿಶೇಷವಾದದ್ದು ಒಂದು ಹೇಳ್ತೇನೆ ಏಕಾದಶಿ ಅಂತ ಏಕಾದಶಿಯ ವಿಚಾರವನ್ನು ಶಾಸ್ತ್ರಕಾರರು ಅನೇಕ ಹೇಳಿದ್ದಾರೆ ಅದು ಬೇಗನೆ ತಲೆಗೆ ಹೋಗೋದಿಲ್ಲ ದಾಸರ ಮಾತಿದೆ ಏಕಾದಶಿ ಉಪವಾಸ ಮಾಡಲೇಬೇಕು ಇಲ್ಲ ಮಾಡಿದ ಏನಾಗುತ್ತೆ ನೋಡಿ ದಾಸರ ಹೇಳುವುದು ಒಂದು ನಾವು ತಿನ್ನುವಂತಹ ಅಗಳು ಹೇಗಿರುತ್ತೆ ಅಂತ ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು ಅಂದಿನ ಅನ್ನವು ನಾಯಿ ಮಾಂಸವು ಅಂತ ಏನಾದರೂ ಮನೆಯಲ್ಲಿ ಏನಾದರೂ ಒಂದು ಊಟ ಮಾಡುವಾಗ ಒಂದು ಹುಳ ಬಿದ್ದರೆ ನಮಗೆ ಎಷ್ಟು ಅಸಹ್ಯ ಆಗುತ್ತೆ ಹಾಗಿರುವಾಗ ಏಕಾದಶಿಯ ದಿನ ಏನೇನು ತಿಂತೇವೆ ನಾವು ಏನು ಕುಡಿತೇವೋ ಏನು ಮಾಡ್ತೇವೋ ಹೊಟ್ಟೆಗೆ ಹೋಗುವಂತಹ ಎಲ್ಲ ಪದಾರ್ಥವು ಕೂಡ ಹಂದಿ ಮಾಂಸಕ್ಕೆ ಸಮಾನ ಅಂತ ಹೇಳ್ತಾರೆ ಹಾಗಾಗಿ ಏಕಾದಶಿ ವ್ರತವನ್ನು ಮಾಡಲೇಬೇಕು ಅಂತ ಅನೇಕ ಪುರಾಣಗಳು ಶಾಸ್ತ್ರಗಳು ಅದಕ್ಕೆ ವಿಶೇಷವಾದಂತಹ ಜ್ಞಾನಿಗಳು ಕೂಡ ಅನೇಕ ವಿಚಾರವನ್ನು ಹೇಳಿದ್ದಾರೆ ಇಷ್ಟನ್ನು ಯಾರು ಹಸುವನ್ನು ರಕ್ಷಣೆ ಮಾಡ್ತಾರೋ ಬ್ರಾಹ್ಮಣರನ್ನು ರಕ್ಷಣೆ ಮಾಡ್ತಾರೋ ತುಳಸಿಯನ್ನು ರಕ್ಷಣೆ ಮಾಡ್ತಾರೋ ಗಂಗೆಯನ್ನು ಪವಿತ್ರ ಅಂತ ತಿಳ್ಕೊತಾರೋ ಏಕಾದಶಿ ಉಪವಾಸ ಯಾರು ಮಾಡ್ತಾರೋ ಅವರಿಗೆ ವಿಷ್ಣು ಅಂತ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾದಂತಹ ಭಗವಂತನ ನಿಜವಾದ ತತ್ವದ ಸ್ವರೂಪ ಅವರಿಗೆ ಗೊತ್ತಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಯಾರು ಮಾಡ್ತಾರೋ ಅವರಿಗೆ ಮುಕ್ತಿ ಅನ್ನುವುದು ಸಿದ್ಧ ಅಂತ ಕೃಷ್ಣ ಹೇಳಿದ ಮೇಲೆ ನೋಡಿ ಅದಕ್ಕಾಗಿಯೇ ಇನ್ನೊಬ್ಬ ಸುಭಾಷಿತ ಕಾಲ ಚೆನ್ನಾಗಿ ಹೇಳ್ತಾನೆ ನಮ್ಮ ಹಿಂದಿನ ಜನಗಳು ಹೇಗಿದ್ದರು ಅಂತ ಆ ಸುಭಾಷಿತ ಒಂದು ಚೆನ್ನಾಗಿದೆ ಅಂತಂದರೆ ಪ್ರಾತಃ ಪ್ರಸಂಗೇನ ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲಶ್ಚರತಿ ಧೀಮತಾ ದಾಸರ ಹಾಡು ಏನು ದಿನಗಳನ್ನು ಕಳೆಯುವ ಜನರೇ ಸುಜನರು ಅಂತ ಹೇಳ್ತಾರೆ ಅದಕ್ಕೆ ಅದು ಹೇಗೆ ಅಂತಂದರೆ ಒಬ್ಬ ಕ ಕವಿ ಹೇಳೋದು ಪ್ರಾತಃ ಪ್ರಸಂಗೇನ ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ ರಾತ್ರವು ಚೋರ ಪ್ರಸಂಗೇನ ಕಾಲಶ್ಚರತೆ ಅಂತ ಇಷ್ಟು ನಮ್ಗೆ ಖುಷಿ ಆಗ್ಬೋದು ಯಾಕಂದರೆ ಇದಕ್ಕೆ ಅರ್ಥ ಹೇಳ್ತೇನೆ ಬೆಳಗಿನ ಜಾವದಲ್ಲಿ ದ್ಯೂತವನ್ನು ಆಡಬೇಕಂತೆ ಮೇಯ್ನ್ ಅರ್ಥ ಹೀಗೆ ಇದಕ್ಕೆ ನಿತ್ಯದಲ್ಲಿ ಕೂಡ ದ್ಯೂತ ಅಂದರೆ ಇಸ್ಪೆಟ್ ಇತ್ಯಾದಿಗಳನ್ನು ಆಡಬೇಕು ಅಂತ ಹೇಳ್ತಾರೆ ಮಧ್ಯಾಹ್ನ ಸ್ತ್ರೀ ಪ್ರಸಂಗತ ಮಧ್ಯಾಹ್ನದಲ್ಲಿ ಹೆಣ್ಣು ಮಕ್ಕಳೊಟ್ಟಿಗಿರಬೇಕಂತೆ ರಾತ್ರವು ಚೋರ ಪ್ರಸಂಗೇನ ರಾತ್ರಿ ಕಾಲೆಯಲ್ಲಿ ರಾತ್ರದ ರಾತ್ರಿಯ ಕಾಲದಲ್ಲಿ ಕಳತನ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಕಾಲ ಕಳೆದರೆ ಒಳ್ಳೆಯದಾಗಿ ಸಿಗುತ್ತೆ ಅಂತ ಹೀಗೆ ಅರ್ಥ ಮಾಡಿಕೊಂಡ್ರೆ ಕೃಷ್ಣ ನಮಗೆ ಒದ್ದು ಕಳಿಸ್ತಾನೆ ಅಂತ ಹೇಳ್ತಾರೆ ನಿಜವಾದ ಅರ್ಥ ಹೇಗು ಅಂತಂದರೆ ಪ್ರಾತಃ ದೂತಪ್ರಸಂಗೇನ ಅಂತಂದರೆ ಬೆಳಗಿನ ಜಾವದಲ್ಲಿ ಮಹಾಭಾರತವನ್ನು ಅನುಸಂಧಾನ ಮಾಡಬೇಕು ಅಂತ ಮಧ್ಯಾಹ್ನ ಸ್ತ್ರೀ ಪ್ರಸಂಗತ ಯಾವ ಸ್ತ್ರೀ ಪ್ರಸಂಗತ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಸೀತಾದೇವಿಯಾದಂತಹ ಪ್ರಸಂಗ ಅಂದರೆ ರಾಮಾಯಣವನ್ನು ಕೇಳಬೇಕು ರಾತ್ರವು ಭಾಗವತ ರಾತ್ರವು ಚೋರ ಪ್ರಸಂಗೇನ ರಾತ್ರಿ ಹೊತ್ತು ಕಳ್ತನ ಮಾಡಲಿಕ್ಕೆ ಅಂತ ಹೋದರೆ ಪೊಲೀಸರು ಬರ್ತಾರೆ ಅದಲ್ಲ ಅಂತೆ ಮತ್ತೇನು ಕೃಷ್ಣನ ಕಥೆಯನ್ನು ಕೇಳಿ ಇಡೀ ದಿ ದಿನವನ್ನು ಕಳಿರಿ ಅಂತ ಈ ರೀತಿಯಾಗಿ ಯಾರು ಮಾಡಿದರೆ ಅವರಿಗೆ ಫಲ ದೊರಕುತ್ತೆ ಅಂತ ಹೇಳುತ್ತಾ ಈ ರೀತಿಯಾದಂತಹ ಕೃಷ್ಣನ ಮುಕ್ತಿಯಾಗೆ ಬೇಕಾದಂತಹ ಮಾತುಗಳನ್ನು ಕೃಷ್ಣ ಕೊಟ್ಟಿದ್ದಾನೆ ಆ ಕೃಷ್ಣನ ಮಾತುಗಳನ್ನು ನಿತ್ಯದಲ್ಲಿಯೂ ಕೂಡ ಅನುಸಂಧಾನ ಮಾಡಬೇಕು ಆಗೋದಿಲ್ವಾ ಇಂತಹ ಪರ್ವಕಾಲಗಳಲ್ಲಿ ಅನುಸಂಧಾನ ಮಾಡಿ ಈ ಜನ್ಮ ಅಲ್ಲ ಜನ್ಮ ಜನ್ಮಾಂತರಲ್ಲಾದರೂ ಕೂಡ ಕಿಂಚಿತ್ತಾದರೂ ಜ್ಞಾನ ನಮಗೆ ಬರಲಿ ಅಂತ ಆ ಉಪಾಸ್ಯ ಗುರುಗಳಾದಂತಹ ರಾಘವೇಂದ್ರ ತೀರ್ಥರ ಅಂತರ್ಗತನಾದಂತಹ ಪ್ರಾಣಸ್ಥ ಹಯಗ್ರೀವನಿಗೆ ಇದನ್ನು ಸಮರ್ಪಣೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣ ವಸ್ತು ಹರೇ ನಮಃ ಹರೇ ಶ್ರೀನಿವಾಸ ವಿದ್ವಾನ್ ಸಮೀರಾಚಾರ್ಯ ಮೊದಲೇ ನಿಗದಿತವಾದ ಉಪನ್ಯಾಸ ಅಲ್ಲ ಅದು ಅವರ ಆಸ್ಥಾನ ವಿದ್ವಾಂಸರು ಮಾ ಮಾತಾಡಬೇಕು ಆಯ್ತು ಬಂದ್ವಂತ ಈ ಸಪ್ತಾಹ ಆಗಬೇಕಾದ್ರೆ ಕೇವಲ ಸ್ಟೇಜ್ ಮೇಲೆ ಫೋಟೋದಲ್ಲಿ ಕಾಣಿಸ್ತಕ್ಕಂಥ ವ್ಯಕ್ತಿಗಳೇ ನಾವು ಮಾಡ್ತಕ್ಕಂಥದ್ದಲ್ಲ ಅದು ಅನಿವಾರ್ಯವಾಗಿ ಸ್ಟೇಜ್ ಮೇಲೆ ಬರಬೇಕಾಗ್ತಿರ್ತದೆ ಕಾಣ ಅದರ ಹಿಂದೆ ಇರ್ತಕ್ಕಂಥವ್ರ ಸಮರ್ಥರು ಇದ್ದಾಗ ಮಾತ್ರ ಇಂಥ ಕಾರ್ಯಕ್ರಮ ಇಷ್ಟು ಮೂವತ್ತು ವರ್ಷ ನಡೆಸ್ಕೊಂಡು ಬರ್ಲಿಕ್ಕೆ ಕಾರಣವಾಗ್ತಕ್ಕಂಥದ್ದು ಅದರಲ್ಲೇ ಇವ್ರೊಬ್ಬರು ಕೂಡ ಸಮೀರಾಚಾರ ಒಬ್ಬರು ಕೂಡ ನಿನ್ನೆ ಐಜಿ ಗುಂಡಾಚಾರ ಕೂತ್ಕೊಂಡ್ರಲ್ಲ ಅವರು ಹಾಗೆ ಒಳಗಡೆ ರಾಯರಲ್ಲಿ ಕೂತಿರ್ತಾರೆ ಅವ್ರು ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಸ್ನಾನ ಮಾಡಿ ಮಧ್ಯಾಹ್ನ ಎರಡು ಗಂಟೆವರೆಗೆ ಆ ವ್ಯಕ್ತಿ ಅಲ್ಲಿಂದ ಕದಲೋದಿಲ್ಲ ಹಾಗಾಗಿ ರಾಯರು ಅಲ್ಲಿನ ವಿಶೇಷವಾಗಿ ಅವರಿಂದ ಅನುಸಂಧಾನ ಪೂಜಿತರಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ವಿಶೇಷ ಶಕ್ತಿ ಕೊಡ್ತಾರೆ ಅದರಂತೆ ಇವರು ಕೂಡ ಸಮೀರಾಚಾರು ಸುಧಾ ವಿದ್ವಾಂಸರಾದರೂ ಕೂಡ ನಮ್ಮ ಮ